ಯಾರು ಏನು ಅನ್ಕೊಂಬೇಡಿ, ನಮ್ಮ ಅನ್ನಪೂರ್ಣಮ್ಮಜ್ಜಿ ನೋಡಕ್ ಏಟ್ ಗಟ್ಟಿಯಾಗಿ ಕಾಣ್ತಾರೋ, ಮನ್ಸಾಗೆ ಅಟ್ಟೆ ಮೃದು. ಬೇರೆ ಯಾವ್ದೇ ಇಸ್ಯ ಅಂದ್ರೂ ನಿಂತ ಎದುರಿಸ್ತಾರೆ, ಆದ್ರೆ ತನ್ನ ಗಂಡನಿಸಿದಾಗೆ ಬಿರ್ನೆ ಕರ್ಗೋಯ್ತಾರೆ. ಅಜ್ಜಿ ಯಾಕೆ ಬೇಸರ ಪಟ್ಕೋತೀರಾ? ತಾತ ಹಿಂಗೆ ಎಲ್ರ ತವ ಮಾತಾಡಕ್ಕಾಯ್ತಿಲ್ಲ, ಎಲ್ರಂಗೆ ಓಡಾಡಕ್ಕಾಯ್ತಿಲ್ಲ ಅಂತನಾ? ಅಯ್ಯೋ ಅಜ್ಜಿ, ಅದಕ್ಕೆ ಯಾಕೆ ನೊಂದ್ಕೋತೀರಾ? ನಮ್ಮ ತಾತಯ್ಯ ಮಗು ಇದ್ದಂಗೆ ಅಜ್ಜಿ, ಮಗುಗೆ ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಅದನ್ನ ಅಲಂಕಾರ ಮಾಡಿ ನಾವೇ ಕೈ ಇಟ್ಟು ಕರ್ಕೊಂಬರಕ್ಕಿಲ್ವೇ? ಎಲ್ರೂ ವಿಶ್ ಮಾಡಿದಾಗ ಮಗು ಏನ್ ವಾಪಸ್ ವಿಶ್ ಮಾಡ್ತೈತಾ? ಇಲ್ವಲ್ಲ, ತಾತಯ್ಯನೂ ಹಂಗೆಯ. ಬೇಕಾದ್ರೆ ನಾವೆಲ್ಲರೂ ತಾತಯ್ಯನ ಬೇಬಿ ಅಂತ ಕರೆಯುಮ. ತಾರಾ ಅವ್ರೆ, ನಿಮ್ಗೆ ಇವಳು ಮಾತಿಂದ ತುಂಬಾ ಇರಿಟೇಟ್ ಆಗ್ತಿದೆ ಅಂತ ಗೊತ್ತು. ಸಾರಿ, ನಮ್ಮ ಅನ್ನಪೂರ್ಣನ್ಗೆ ಯಾರನ್ನ ಎಲ್ಲಿಡ್ಬೇಕು ಅನ್ನೋದೇ ಗೊತ್ತಿಲ್ಲ. ರಮೇಶ್, ಐ ಗೋ ಅಂಡ್ ಗೆಟ್ ಎ ಡ್ರಿಂಕ್. ಇದನ್ನ ಕೇಳಿಸ್ಕೊಂಡ್ರೆ ತಲೆನೋವು ಬರುತ್ತೆ. ನೀವೆಲ್ಲರೂ ನೋಡ್ತಾ ಇರಿ, ನಾನ್ ತಾತಂಗೆ ಎಣ್ಣೆ ಮಸಾಜ್ ಮಾಡ್ತಾ ಬರ್ತೀವಿ. ಇನ್ ಕೆಲ್ವೇ ಕೆಲವು ದಿವಸದಾಗೆ ತಾತಯ್ಯ ಎದ್ದು ಓಡಾಡಂಗಾಗಿ ನಿಮ್ಮೆಲ್ಲರ ಜೊತೆಗೆ ಜೂಟಾಟ ಆಡ್ತಾರೆ ಅಲ್ವಾ ಅಜ್ಜಿ? ತಾತಯ್ಯ ಮಾತಾಡ್ತಿಲ್ಲ ಅಂತ ಅನ್ಕೊಂಬೇಡಿ, ಅವರು ಸ್ಯಾನೆ ಮಾತಾಡ್ತಾವ್ರೆ. ಈಗ್ಲೂ ಯಾಕಿಂಗ್ ಬ್ಲೇಡ್ ಆಗ್ತಿದ್ಯಾ, ಪಾರ್ಟಿ ಶುರು ಮಾಡಮ್ಮಿ ಅಂತ ಬೈಕತ್ತವ್ರೆ.